ನಮಸ್ಕಾರ ವೀಕ್ಷಕರೇ ಸುಲಭ ಗಣಿತ ಚಾನಲ್ಗೆ ಸ್ವಾಗತ ಇಂದು ನಾನು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ ಮೂರು ರೇಖೆಗಳು ಮತ್ತು ಕೋನಗಳಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಮೂರರಲ್ಲಿ ಮೂರನೇ ಪ್ರಶ್ನೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಇಲ್ಲಿ ಎ ಬಿ ಮತ್ತು ಸಿ ಡಿ ಇಗಳು ಏನಾಗಿವೆ ಅಂತಂದರೆ ಸಮಾಂತರ ರೇಖೆಗಳಾಗಿವೆ ಇಲ್ಲಿ ಬಿ ಎ ಸಿ ಸಮನಾಗಿದೆ ಮೂವತ್ತೈದು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಮೂವತ್ತೈದು ಡಿಗ್ರಿ ಬರೆದುಕೊಂಡಿದ್ದೇನೆ ಅದೇ ರೀತಿಯಾಗಿ ಡಿ ಇ ಕೂಡ ಐವತ್ತ್ಮೂರು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಐವತ್ತ್ಮೂರು ಡಿಗ್ರಿ ತೆಗೆದುಕೊಂಡಿದ್ದೇನೆ ಮತ್ತೊಂದು ಸರಿ ಬರ್ಕೊಳ್ಳೋಣ ದಯವು ಬಿ ಎ ಸಿ ಸಮನಾಗಿದೆ ಬಿ ಎ ಸಿ ಸಮನಾಗಿದೆ ಮೂವತ್ತೈದು ಡಿಗ್ರಿ ಮತ್ತು ಸಿ ಡಿ ಇ ಸಮನಾಗಿದೆ ಐವತ್ತ್ಮೂರು ಡಿಗ್ರಿ ಆದರೆ ನಮಗೆ ಡಿ ಸಿ ಇ ಒಂದು ಕೋನವನ್ನು ನಾವು ಕಂಡು ಹಿಡಬೇಕಾಗಿದೆ ಹೌದಾ ಸೊ ಇವಾಗ ನೋಡಿ ಇದು ಕೋನ ಬಿ ಎ ಸಿ ಮೂವತ್ತೈದು ಡಿಗ್ರಿ ಇದ್ದರೆ ಎ ಇ ಡಿ ಕೂಡ ಅಂದರೆ ಸಿ ಇ ಡಿ ಕೂಡ ಅಂತ ನಾವು ಇವದನ್ನ ಎ ಇ ಡಿ ಅಂತ ಬರ್ಕೊಳ್ತೀವಿ ಕೋನ ಬಿ ಎ ಸಿ ಸಮನಾಗಿದೆ ಕೋನ ಎ ಇ ಡಿ ಸಮನಾಗಿದೆ ಮೂವತ್ತೈದು ಡಿಗ್ರಿ ಅಂತ ಹೇಳ್ಬೋದು ಇದು ಮೂವತ್ತೈದು ಆದರೆ ಇದು ಕೂಡ ಮೂವತ್ತೈದು ಡಿಗ್ರಿ ಯಾಕೆ ಅಂತಂದರೆ ಅವು ಏನಾಗಿವೆ ಅಂತಂದರೆ ಪರ್ಯಾಯ ಕೋನಗಳು ಅಂತ ಆಗಿವೆ ಪರ್ಯಾಯ ಕೋನಗಳು ಯಾಕೆಂದರೆ ಇಲ್ಲಿ ಎ ಬಿ ಸಮಾಂತರವಾಗಿದೆ ಡಿ ಇ ಸೊ ಹಾಗಾಗಿ ಎರಡು ಪರ್ಯಾಯ ಕೋನಗಳು ಆಗ್ತಾಯಿವೆ ಹೌದಾ ಸೊ ಇವಾಗ ಎರಡು ಇದು ಕೂಡ ಎಷ್ಟಾಯಿತು ಮೂವತ್ತೈದು ಡಿಗ್ರಿ ಬಂತು ಇವಾಗ ನಾವು ಕೋನ ಇದು ಸಿ ಡಿ ಇ ಪ್ಲಸ್ ಕೋನ ಡಿ ಇ ಸಿ ಡಿ ಇ ಸಿ ಪ್ಲಸ್ ಕೋನ ಡಿ ಸಿ ಇ ಕೋನ ಡಿ ಸಿ ಇ ಸಮನಾಗಿದೆ ನೂರ ಎಂಬತ್ತು ಡಿಗ್ರಿ ಯಾಕೆಂದರೆ ತ್ರಿಭುಜದ ಒಳಕೋನಗಳ ಮೊತ್ತ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿ ಇರುತ್ತದೆ ಸೊ ಹಾಗಾಗಿ ನೋಡಿ ಸಿ ಡಿ ಇ ಸಮನಾಗಿದೆ ಅಂತಂದರೆ ಐವತ್ತ್ಮೂರು ಡಿಗ್ರಿ ಕೊಟ್ಟಿದ್ದಾರೆ ಡಿ ಇ ಸಿ ಸಮನಾಗಿದೆ ನಮಗೆ ಮೂವತ್ತೈದು ಡಿಗ್ರಿ ಬಂದಿದೆ ಯಾಕೆಂದರೆ ಪರ್ಯಾಯ ಕೋನಗಳ ಮೂಲಕ ಮತ್ತು ನಾವು ಕೋನ ಸಿ ಡಿ ಇ ಕಂಡು ಹಿಡೀರಿ ಅಂತ ಹೇಳಿದ್ದಾರೆ ನೂರ ಎಂಬತ್ತು ಡಿಗ್ರಿಯನ್ನು ನಾನು ಇಲ್ಲಿ ತೆಗೆದುಕೊಳ್ತಾ ಇದ್ದೇನೆ ಸೊ ಹಾಗಾಗಿ ನೋಡಿ ಕೋನ ಸಿ ಡಿ ಇ ಸಮನಾಗಿದೆ ನೂರ ಎಂಬತ್ತು ಡಿಗ್ರಿ ಪ್ಲಸ್ ಮು ಐವತ್ತು ಮೂರು ಪ್ಲಸ್ ಮೂವತ್ತೈದನ್ನು ತೆಗೆದುಕೊಂಡಾಗ ಎಂಬತ್ತೆಂಟು ಆಯಿತು ಪ್ಲಸ್ ಎಂಬತ್ತೆಂಟು ಈ ಕಡೆಯಿಂದ ಆ ಕಡೆಗೆ ಹೋದಾಗ ಮೈನಸ್ ಎಂಬತ್ತೆಂಟು ಆಗ್ತಾಯಿದೆ ಸೊ ಹಾಗಾಗಿ ನೂರ ಎಂಬತ್ತು ಮೈನಸ್ ಎಂಬತ್ತೆಂಟು ಮಾಡಿದಾಗ ಇಲ್ಲಿ ನೋಡಿ ಹತ್ತರಲ್ಲಿ ಎಂಟು ಹೋದರೆ ಎರಡು ಬಂತು ಇಲ್ಲಿ ಏಳು ಹದಿನೇಳರಲ್ಲಿ ತೊಂಬತ್ತೆರಡು ಡಿಗ್ರಿ ಅಂತ ಬರ್ತಾ ಇದೆ ಸೊ ಹಾಗಾಗಿ ಇಲ್ಲಿ ನಾವು ಡಿ ಸಿ ಕೋನ ಎಷ್ಟು ಅಂತಂದರೆ ತೊಂಬತ್ತೆರಡು ಡಿಗ್ರಿ ಅಂತ ಹೇಳಬಹುದು ಸೊ ಅಂದರೆ ಪ್ರಣ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ ರೇಖೆಗಳು ಪಿ ಕ್ಯೂ ಮತ್ತು ಆರ್ ಎಸ್ ರೇಖೆಗಳೇನಾಗಿವೆ ಟಿ ಬಿಂದುವಿನಲ್ಲಿ ಛೇದಿಸುತ್ತಿವೆ ಸೊ ಪಿ ಆರ್ ಟಿ ಪಿ ಆರ್ ಟಿ ನಲವತ್ತೈದು ಕೊಟ್ಟಿದ್ದಾರೆ ಟಿ ಪಿ ಆರ್ ಅಥವಾ ಆರ್ ಪಿ ಟಿ ಆರ್ ಪಿ ಟಿ ತೊಂಬತ್ತೈದು ಡಿಗ್ರಿ ಕೊಟ್ಟಿದ್ದಾರೆ ಮತ್ತು ಟಿ ಎಸ್ ಕ್ಯೂ ಟಿ ಎಸ್ ಕ್ಯೂ ಸಮನಾಗಿದೆ ಎಪ್ಪತ್ತೈದು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಮತ್ತು ಏನು ಕೇಳ್ತಾ ಇದ್ದಾರೆ ಅಂದರೆ ಎಸ್ ಕ್ಯೂ ಟಿ ಹಿಡ್ರಿ ಸೊ ಎಸ್ ಕ್ಯೂ ಟಿ ಈ ಒಂದು ಕೋನವನ್ನು ಹಿಡ್ರಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಕೋನವನ್ನು ಕಂಡು ಹಿಡಿಯುವುದಕ್ಕಿಂತ ಮುಂಚಿತವಾಗಿ ನಾವು ಮೊದಲು ಈ ಕೋನವನ್ನು ಕಂಡು ಹಿಡಿಬೇಕಾಗುತ್ತೆ ಸೊ ಕೊಟ್ಟಿರುವಂಥ ಕೋನಗಳು ಯಾವುವು ಅಂತಂದರೆ ಪಿ ಆರ್ ಟಿ ಸಮನಾಗಿದೆ ನಲವತ್ತು ಡಿಗ್ರಿ ಆರ್ ಪಿ ಟಿ ಸಮನಾಗಿದೆ ತೊಂಬತ್ತೈದು ಡಿಗ್ರಿ ಕೊಟ್ಟಿದ್ದಾರೆ ಸೊ ಇವಾಗ ಮೊದಲನೇದಾಗಿ ನೋಡಿ ಪಿ ಆರ್ ಟಿನ ನೋಡಿ ಕೋನ ಪಿ ಆರ್ ಟಿ ಪ್ಲಸ್ ಕೋನ ಆರ್ ಪಿ ಟಿ ಪ್ಲಸ್ ಕೋನ ಪಿ ಟಿ ಆರ್ ಪ್ಲಸ್ ಕೋನ ಪಿ ಟಿ ಆರ್ ಸಮನಾಗಿದೆ ನೂರ ಎಂಬತ್ತು ಡಿಗ್ರಿ ಯಾಕೆಂದರೆ ಇವು ತ್ರಿಭುಜದ ತ್ರಿಭುಜದ ಒಳಕೋನಗಳ ಮೊತ್ತ ಒಳಕೋನಗಳ ಮೊತ್ತ ಯಾವಾಗಲೂ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿ ಇರುತ್ತದೆ ಸೊ ಹಾಗಾಗಿ ಇದು ಪಿ ಆರ್ ಟಿ ಸಮನಾಗಿದೆ ನಲವತ್ತು ಡಿಗ್ರಿ ಆರ್ ಪಿ ಟಿ ಸಮನಾಗಿದೆ ತೊಂಬತ್ತೈದು ಡಿಗ್ರಿ ಪ್ಲಸ್ ಕೋನ ಪಿ ಟಿ ಆರ್ ಸಮನಾಗಿದೆ ನೂರ ಎಂಬತ್ತು ಡಿಗ್ರಿ ಇಲ್ಲಿ ಕೋನ ಪಿ ಟಿ ಆರ್ ಸಮನಾಗಿದೆ ನೂರ ಎಂಬತ್ತು ಡಿಗ್ರಿ ಮೈನಸ್ ಇವೆರಡು ಕೂಡಿಸಿ ಇದು ಎಲ್ ಎಚ್ ಎಸ್ ಇಂದ ಆರ್ ಎಚ್ ಎಸ್ಗೆ ತೆಗೆದುಕೊಂಡಾಗ ಎಷ್ಟಾಗುತ್ತೆ ತೊಂಬತ್ತು ಪ್ಲಸ್ ನೂರ ಮೂವತ್ತೈದು ಸೊ ನೂರ ಮೂವತ್ತೈದು ಈ ಕಡೆಯಿಂದ ಆ ಕಡೆಗೆ ಹೋಯ್ದಾಗ ನೂರ ಎಂಬತ್ತು ಮೈನಸ್ ಮೂವತ್ತೈದು ನಮಗೆ ನಲವತ್ತೈದು ಡಿಗ್ರಿ ಅಂತ ಬರ್ತಾಯಿದೆ ಸೊ ಹಾಗಾಗಿ ಇದು ನಲವತ್ತೈದು ಡಿಗ್ರಿ ಬಂತು ಸೊ ಯಾವಾಗ ಕೋನ ಪಿ ಟಿ ಆರ್ ಸಮನಾಗಿದೆ ನಲವತ್ತೈದು ಬಂತು ನೋಡಿ ಎಸ್ ಟಿ ಕ್ಯೂ ಆರ್ ಕ್ಯೂ ಟಿ ಎಸ್ ಸಮನಾಗಿದೆ ಕ್ಯೂ ಟಿ ಎಸ್ ಕೂಡ ಎಷ್ಟಾಗಿರುತ್ತೆ ಅಂತಂದರೆ ನಲವತ್ತೈದು ಡಿಗ್ರಿ ಆಗಿರುತ್ತದೆ ಯಾಕೆಂತಂದರೆ ಇವೆರಡು ಶೃಂಗಾಭಿಮುಖ ಬಿಂದುಗಳು ಕೋನಗಳು ಶೃಂಗಾಭಿಮುಖ ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತೀವಿ ಯಾವಾಗಲೂ ಸಮನಾಗಿ ಇರುತ್ತವೆ ಸೊ ಹಾಗಾಗಿ ಇವಾಗಿ ನೋಡಿ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ ಕೋನ ನೋಡಿ ಎಸ್ ಟಿ ಕ್ಯೂ ಅಥವಾ ಕ್ಯೂ ಟಿ ಎಸ್ ಕ್ಯೂ ಟಿ ಎಸ್ ಕೋನ ಟಿ ಎಸ್ ಕ್ಯೂ ಅಥವಾ ಕೊಟ್ಟಿದ್ದಾರೆ ಟಿ ಎಸ್ ಕ್ಯೂ ಪ್ಲಸ್ ಕೋನ ಎಸ್ ಕ್ಯೂ ಟಿ ಎಸ್ ಕ್ಯೂ ಟಿ ಸಮನಾಗಿದೆ ನೂರ ಎಂಬತ್ತು ಡಿಗ್ರಿ ಯಾಕೆಂದರೆ ಇದು ತ್ರಿಭುಜದ ಒಳಕೋನಗಳ ಮೊತ್ತ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿ ಇರ್ತಾ ಇದೆ ಸೊ ಹಾಗಾಗಿ ಇವಾಗ ಇಲ್ಲಿ ನೋಡಿ ಏನಾಗುತ್ತೆ ಅಂತಂದರೆ ಕ್ಯೂ ಟಿ ಎಸ್ ನಮಗೆ ಎಷ್ಟು ಬಂದಿದೆ ಕ್ಯೂ ಟಿ ಎಸ್ ನೋಡಿ ನಲವತ್ತೈದು ಡಿಗ್ರಿ ಇದೆ ಪ್ಲಸ್ ಟಿ ಎಸ್ ಕ್ಯೂ ಕೊಟ್ಟಿದ್ದಾರೆ ಟಿ ಎಸ್ ಕ್ಯೂ ಎಪ್ಪತ್ತೈದು ಡಿಗ್ರಿ ಕೊಟ್ಟಿದ್ದಾರೆ ನಮಗೆ ಕಂಡು ಹಿಡಿಯಬೇಕಾಗಿರುವಂಥದ್ದು ಎಸ್ ಕ್ಯೂ ಟಿ ಸಮನಾಗಿದೆ ನೂರ ಎಂಬತ್ತು ಡಿಗ್ರಿ ಇಲ್ಲಿ ನೋಡಿ ಕೋನ ಎಸ್ ಕ್ಯೂ ಟಿ ಸಮನಾಗಿದೆ ಎಸ್ ಕ್ಯೂ ಟಿ ಸಮನಾಗಿದೆ ನೂರ ಎಂಬತ್ತು ಡಿಗ್ರಿ ಮೈನಸ್ ಎಪ್ಪತ್ತು ಪ್ಲಸ್ ನಲವತ್ತು ನೂರ ಹತ್ತು ಪ್ಲಸ್ ಒಂದು ನೂರ ಇಪ್ಪತ್ತು ಡಿಗ್ರೀಸು ಹಾಗಾಗಿ ಎಸ್ ಕ್ಯೂ ಟಿ ಸಮನಾಗಿದೆ ನೂರ ಎಂಬತ್ತು ಮೈನಸ್ ನೂರ ಇಪ್ಪತ್ತು ಅರುವತ್ತು ಡಿಗ್ರಿ ಅಂತ ಬರ್ತಾಯಿದೆ ಸೊ ಇಲ್ಲಿಗೆ ಏನಾಯಿತು ಅಂದರೆ ಪ್ರಶ್ನೆ ಸಂಖ್ಯೆ ನಾಲ್ಕು ಮುಕ್ತಾಯ ಆಯಿತು ಇನ್ನು ಪ್ರಶ್ನೆ ಸಂಖ್ಯೆ ಐದು ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ